ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಣ ಐಶ್ವರ್ಯ ಸಂಪತ್ತು ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ ಆ ಮಹಾಲಕ್ಷ್ಮಿಯನ್ನ ಸದಾಕಾಲ ನಮ್ಮ ಮನೆಯಲ್ಲಿರೋ ಥರ ಮಾಡ್ಕೋಬೇಕು ಲಕ್ಷ್ಮಿ ಸ್ಥಿರವಾಗಿ ನೆಲೆ ನಿಲ್ಲಬೇಕು ಲಕ್ಷ್ಮಿ ಆಗಮನವಾಗಬೇಕು ನಮ್ಮ ಮನೆಗೆ ಅಂತ ಪ್ರತಿಯೊಬ್ಬರು ಕೂಡ ಆಸೆ ಪಡ್ತಾರೆ ಆದರೆ ಈ ನಾಲ್ಕು ಮನೆಗೆ ಲಕ್ಷ್ಮೀ ದೇವಿ ಎಂದಿಗೂ ಕೂಡ ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ತೊಂದರೆ ದಾರಿದ್ರ್ಯ ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸ್ತಾರೆ ಈ ನಾಲ್ಕು ಮನೆಯವರು ಅಂತ ಹೇಳಿ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಲಕ್ಷ್ಮೀ ದೇವಿ ಅಂದರೆ ಸಾಕ್ಷಾತ್ ಸಂಪತ್ತಿಗೆ ಅಧಿಪತಿ ಅಂತಹ ಸಂಪತ್ತು ಸಿದ್ಧಿಸಬೇಕೆಂದ್ರೆ ಆ ತಾಯಿಯ ಅನುಗ್ರಹ ಬೇಕೇ ಬೇಕು ಎಂಬ ನಂಬಿಕೆ ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಸಹ ವಿವಿಧ ರೂಪದಲ್ಲಿರುವ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಫೋಟೋವನ್ನು ಭಕ್ತಿ ಭಾವದಿಂದ ಪೂಜಿಸ್ತಾರೆ ಲಕ್ಷ್ಮೀ ದೇವಿ ಸಕಲ ಸಂಪತ್ತಿಗೂ ಅಧಿದೇವತೆ ಆ ತಾಯಿಯ ಅನುಗ್ರಹವಿದ್ದರೆ ಸಾಕು ಪ್ರತಿಯೊಂದು ಸಹ ನಮಗೆ ಲಭಿಸುತ್ತೆ ಅಂತಾರೆ ನಮ್ಮ ಪೂರ್ವಿಕರು ಲಕ್ಷ್ಮೀದೇವಿಯನ್ನ ಚಂಚಲ ಸ್ವಭಾವಿ ಎಂದು ಸಹ ಹೇಳ್ತಾರೆ ಅಮ್ಮನವರ ಅಷ್ಟೋತ್ತರದಲ್ಲಿ ಚಂಚಲಾಯೇ ನಮಃ ಎಂಬ ನಾಮವೂ ಸಹ ಇದೆ ಇದಕ್ಕೆ ಕಾರಣವೇನೆಂದರೆ ಯಾವ ದೇವತೆಯನ್ನ ಉಪಾಸನೆ ಮಾಡುತ್ತೇವೋ ಆ ದೇವತೆಯ ಅನುಗ್ರಹ ನಮಗೆ ಸಿಗತ್ತೆ ಅದೇ ರೀತಿ ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಿದರೆ ಆ ತಾಯಿಯ ಅನುಗ್ರಹ ನಮಗೆ ಸಿಗುತ್ತೆ ಉಪಾಸನೆ ಮಾಡುವುದನ್ನು ನಿಲ್ಲಿಸಿದರೆ ಆ ತಾಯಿ ಯಾರು ಆ ಉಪಾಸಕರಿರುತ್ತಾರೋ ಆ ಉಪಾಸಕರಿಂದ ದೂರ ಹೋಗುತ್ತಾಳೆ ಎಂಬುದೇ ಇದರ ತತ್ವ ಹಾಗಾಗಿ ಆ ತಾಯಿಗೆ ಸ್ವಲ್ಪ ತಪ್ಪು ಕಂಡು ಬಂದಲ್ಲಿ ಆ ತಾಯಿ ಆ ಸ್ಥಾನದಲ್ಲಿ ನಿಲ್ಲೋಲ್ಲ ಹಾಗಾಗಿ ಆ ತಾಯಿಯನ್ನು ಚಂಚಲೆ ಎನ್ನುತ್ತಾರೆ ಆದ್ದರಿಂದ ನೀವು ತಿಳಿದುಕೊಳ್ಳಬೇಕಾದ ಇನ್ನೊಂದು ವಿಷಯವೇನೆಂದರೆ ಲಕ್ಷ್ಮಿ ದೇವಿ ಚಂಚಲೆಯಾಗಿದ್ದರೆ ಶ್ರೀ ಮಹಾವಿಷ್ಣುವನ್ನ ಬಿಟ್ಟು ಯಾವಾಗಲೂ ಹೊರ ನಡೆಯಬೇಕಿತ್ತು ಹಾಗಾಗಿ ಲಕ್ಷ್ಮಿ ದೇವಿ ಚಂಚಲೆಯಲ್ಲ ನಮ್ಮ ಭಕ್ತಿ ಚಂಚಲವಾದದ್ದು ಅನ್ನೋ ವಿಷಯವನ್ನು ಮೊದಲು ನಾವು ಮನದಟ್ಟು ಮಾಡಬೇಕಾದಂಥ ವಿಷಯ ಈ ದಿನಗಳಲ್ಲಿ ಹಣವಿಲ್ಲದಿದ್ದರೆ ಯಾವುದೇ ಕಾರ್ಯವೂ ನಡೆಯುವುದಿಲ್ಲ ಕೆಲವರ ಕೈಯಲ್ಲಿ ವಿಪರೀತವಾದಂತಹ ಹಣವಿರುತ್ತೆ ಇನ್ನು ಕೆಲವರ ಕೈಯಲ್ಲಿ ಹಣವೇ ನಿಲ್ಲುವುದಿಲ್ಲ ಇದಕ್ಕೆ ಕಾರಣವೇನು ಎಂಬುದನ್ನು ನೀವು ಎಂದಾದರೂ ಆಲೋಚಿಸಿದ್ದೀರಾ ಯಾರ ಮೇಲೆ ಲಕ್ಷ್ಮೀ ಕಟಾಕ್ಷವಿರುತ್ತೋ ಅವರ ಕೈಯಲ್ಲಿ ಹಣ ನಿಲ್ಲುವುದು ಮತ್ತೆ ಲಕ್ಷ್ಮೀ ದೇವಿ ಕಟಾಕ್ಷ ಕೂಡ ಸಿಗುತ್ತೆ ಈ ಲಕ್ಷ್ಮೀ ಕಟಾಕ್ಷ ಸಿಗಬೇಕಂದ್ರೆ ಏನ್ ಮಾಡ್ಬೇಕೆಂದು ಈ ಲಕ್ಷ್ಮೀ ದೇವಿ ಕಟಾಕ್ಷಕ್ಕಾಗಿ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಮಾಡಿ ಅದನ್ನ ಮಾಡಿ ಲಕ್ಷ್ಮೀ ಕಟಾಕ್ಷ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ ಆದ್ರೆ ಅದ್ಯಾವುದು ಅವಶ್ಯಕತೆ ಇಲ್ಲ ಈಗ ನಾನು ಹೇಳುವ ಕೆಲವು ವಿಷಯಗಳನ್ನ ಅನುಸರಿಸಿ ಸಾಕು ಖಚಿತವಾಗಿ ಲಕ್ಷ್ಮೀ ಕಟಾಕ್ಷ ನಿಮಗೆ ದೊರೆಯುತ್ತೆ ಫ್ರೆಂಡ್ಸ್ ಈ ವಿಡಿಯೋವನ್ನ ತಿಳಿದುಕೊಳ್ಳುವ ಮುನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಈ ವಿಡಿಯೋ ಇಷ್ಟವಾದರೆ ಒಂದು ಚಿಕ್ಕ ಲೈಕ್ ಕೊಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮನೆಯಲ್ಲಿರುವ ಹೆಂಡತಿ ತಂಗಿ ತಾಯಿ ಅಜ್ಜಿ ಇವರೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯರಿಗೆ ಸಮಾನವಾದಂಥವ್ರು ಯಾಕಂತಂದ್ರೆ ಮನೆಯನ್ನ ಜಾಗೃತವಾಗಿ ನಿರ್ವಹಿಸುವುದು ಖರ್ಚುಗಳನ್ನ ಕಡಿಮೆ ಮಾಡಿ ಹಣವನ್ನ ಸ್ವಲ್ಪ ಸ್ವಲ್ಪವೇ ಕೂಡಿಡುವುದು ಇವರಿಂದಲೇ ನಮ್ಮ ಮನೆ ನಿತ್ಯ ಸಂತೋಷದಿಂದ ಇರುವುದು ಆದ್ದರಿಂದಲೇ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಲಕ್ಷ್ಮೀ ದೇವಿಯನ್ನ ಹೋಲಿಸ್ತೀವಿ ಆದ್ರೆ ಪ್ರತಿ ಹೆಣ್ಣು ಮಕ್ಕಳು ಒಂದೇ ರೀತಿ ಇರುವುದಿಲ್ಲ ಕೆಲವರು ಬೇರೆ ರೀತಿಯಲ್ಲೇ ಇರುತ್ತಾರೆ ಹಣವನ್ನ ಹೇಗಂದ್ರೆ ಹಾಗೆ ಖರ್ಚು ಮಾಡುವುದು ಅಲ್ಲಿ ಇಲ್ಲಿ ತಿರುಗಾಡುವುದು ಅನಾವಶ್ಯಕವಾಗಿ ಸುತ್ತಾಟ ನಡೆಸುವುದು ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡುತ್ತಾ ಅನಾವಶ್ಯಕ ಮಾತುಗಳಿಂದನೇ ಕಾಲ ಕಳೆಯುತ್ತಾರೆ ಅಂಥವರ ಮನೆಗೆ ಲಕ್ಷ್ಮೀ ದೇವಿ ಯಾವತ್ತೂ ಸಹ ಬರೋಲ್ಲ ಎಂದು ಗರುಡ ಪುರಾಣದಲ್ಲಿ ಕೂಡ ನಮಗೆ ವ್ಯಾಖ್ಯಾನಿಸಿದ್ದಾರೆ ಇನ್ನು ಎರಡನೇ ವಿಷಯವೇನೆಂದರೆ ಯಾವ ಸ್ತ್ರೀಯು ಕಸದ ಪೊರಕೆಯನ್ನು ತುಳಿಯುತ್ತಾಳೋ ಅಂತಹ ಸ್ತ್ರೀ ನಿವಾಸಕ್ಕೆ ಲಕ್ಷ್ಮೀ ದೇವಿ ಎಂದಿಗೂ ಸಹ ಬರುವುದಿಲ್ಲ ಪೊರಕೆ ಶನಿದೇವರ ಆಯುಧ ಹಾಗಾಗಿ ಕಸದ ಪೊರಕೆಯನ್ನ ಕಾಲಿನಿಂದ ತುಳಿದರೆ ಅಂತಹ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶಿಸುವುದಿಲ್ಲ ತಕ್ಷಣವೇ ದರಿದ್ರ ದೇವತೆ ಬರುತ್ತದೆ ಹಾಗಾಗಿ ಶಾಸ್ತ್ರದಲ್ಲಿ ಕೆಲವೊಂದು ವಸ್ತುಗಳಿಗೆ ಪ್ರತ್ಯೇಕವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕಸದ ಪೊರಕೆಗೂ ಸಹ ಪ್ರತ್ಯೇಕ ಸ್ಥಾನ ಕೊಟ್ಟಿದ್ದಾರೆ ಹಾಗಾಗಿ ಕಸದ ಪೊರಕೆಗೆ ನಾವು ಗೌರವ ಕೊಡಬೇಕು ಇಲ್ಲದಿದ್ದರೆ ನಾವೇ ಕಷ್ಟಗಳನ್ನ ಕೇಳಿ ಪಡೆದಂತಾಗುತ್ತದೆ ಆದ್ದರಿಂದ ಪೊರಕೆಯನ್ನ ಗೌರವದಿಂದ ಜಾಗೃತೆಯಿಂದ ನೋಡಿ ಹಾಗೆ ಆಗ ಮಾತ್ರ ನಿಮಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಇನ್ನು ಮೂರನೇ ವಿಷಯ ಯಾರು ತಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಿಲ್ಲವೋ ಆ ಮನೆಗೆ ಯಾವತ್ತೂ ಸಹ ಲಕ್ಷ್ಮೀ ದೇವಿ ಕಾಲಿಡುವುದಿಲ್ಲ ಎಂದು ಪುರಾಣದಲ್ಲೂ ಕೂಡ ನಮಗೆ ತಿಳಿಸಿದ್ದಾರೆ ನಮ್ಮ ಹಿರಿಯರು ಸಹ ನಮಗೆ ಹೇಳುತ್ತಾ ಬಂದಿದ್ದಾರೆ ಆವಾಗವಾಗಲೇ ಮನೆಯನ್ನು ಶುಭ್ರಗೊಳಿಸಿಕೊಳ್ಳಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡ್ರೆ ಮಹಾಲಕ್ಷ್ಮಿ ದೇವಿ ನೆಲೆಸ್ತಾಳೆ ಇಲ್ಲವಂದರೆ ದರಿದ್ರ ದೇವತೆ ಆವರಿಸ್ತಾಳೆ ಅಂತ ನಮಗೆ ಎಚ್ಚರಿಸ್ತಾನೆ ಬಂದಿದ್ದಾರೆ ಇನ್ನು ನಾಲ್ಕನೇ ವಿಷಯವೇನೆಂದರೆ ಸ್ತ್ರೀಯರು ಕೈಯಲ್ಲಿ ತೊಟ್ಟಿರುವ ಗಾಜಿನ ಬಳೆಗಳು ಈ ಗಾಜಿನ ಬಳೆಗಳು ಒಡೆದು ಹೋದಾಗ ಆ ಬಳೆಯನ್ನ ಡಸ್ಟ್ಬಿನ್ ನಲ್ಲಿ ಹಾಕ್ತೇವೆ ಆ ರೀತಿ ಮಾಡಿದ್ರೆ ಯಾವಾಗಲೂ ಕೂಡ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ನಿತ್ಯ ದುಃಖ ತಪ್ಪುವುದಿಲ್ಲ ಲಕ್ಷ್ಮೀ ದೇವಿ ಆ ಮನೆಗೆ ಬರುವುದಿಲ್ಲ ನಮ್ಮ ಹಿರಿಯರು ಈ ವಿಚಾರದ ಬಗ್ಗೆ ನಮಗೆ ಪದೇ ಪದೇ ಹೇಳ್ತಾನೆ ಇರ್ತಾರೆ ಹಾಗಾಗಿ ಈ ಒಡೆದ ಬಳೆಗಳನ್ನ ಏನು ಮಾಡುವುದೆಂದರೆ ಎಲ್ಲಾದರೂ ಗಿಡ ಅಥವಾ ಮರಗಳ ಕೆಳಗೆ ಹಾಕಬೇಕು ಅಥವಾ ಊತು ಹಾಕಬಹುದು ಹಾಗೆ ಮಾಡಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮ್ಗೆ ಸಿಗುತ್ತೆ ಇಲ್ಲದಿದ್ರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ನಾವು ಕಾರಣವಾಗ್ತೀವಿ ಅಂತ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನಮ್ಮ ಮನೆಯಲ್ಲಿರುವ ಪ್ರತಿ ವಸ್ತು ಕೂಡ ಮುಖ್ಯವಾದದ್ದೇ ಯಾರ ಮನೆಯಲ್ಲಿ ಬಾಗಿಲು ಕಿಟಕಿಗಳನ್ನ ದಡಾರ ಎಂದು ಜೋರಾಗಿ ಹಾಕುವರು ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಎಂದಿಗೂ ನಿಲ್ಲುವುದಿಲ್ಲ ಅಂತಹ ಮನೆಗೆ ಲಕ್ಷ್ಮೀ ದೇವಿ ಕಾಲನ್ನು ಸಹ ಇಡುವುದಿಲ್ಲ ಬಾಗಿಲನ್ನ ಜೋರು ಶಬ್ದವಿಲ್ಲದಂತೆ ಮುಚ್ಚಿ ಹಾಗೆ ಬಾಗಿಲು ಹಾಕುವಾಗ ತೆಗೆಯುವಾಗ ಕೆಲವೊಮ್ಮೆ ಕಿರು ಎಂದು ಶಬ್ದ ಬರುತ್ತದೆ ಹಾಗಾಗಿ ಬಾಗಿಲ ಸಂದಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹಾಗೆ ಯಾವಾಗಲೂ ಮನೆಯ ಬಾಗಿಲನ್ನ ಮುಚ್ಚಿದ್ದರೆ ಅಂತಹ ಮನೆಗೆ ಲಕ್ಷ್ಮೀ ದೇವಿ ಬರುವುದಿಲ್ಲ ಬೆಳಗ್ಗೆ ಸಾಯಂಕಾಲ ಪೂಜೆ ಸಮಯದಲ್ಲಿ ಬಾಗಿಲು ತೆರೆದಿಡಬೇಕು ಹಾಗೆ ಯಾರು ತಮ್ಮ ಮನೆಯನ್ನ ಆ ಮನೆಯಲ್ಲಿರುವ ವಸ್ತುಗಳನ್ನ ಜಾಗೃತವಾಗಿ ನೋಡಿಕೊಳ್ಳುತ್ತಾರೋ ಆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಕಟಾಕ್ಷ ತಗ್ಗುವುದಿಲ್ಲ ಹಾಗೆ ಆ ಮನೆಯ ಸ್ತ್ರೀ ವಸ್ತಿಲ ಬಳಿ ಯಾವುದೇ ಕಾರಣಕ್ಕೂ ಕೂಡ ಊಟ ಮಾಡಬಾರ್ದು ಯಾವುದೇ ಮನೆಯ ಸ್ತ್ರೀ ಆಗಿರಲಿ ವಸ್ತಿಲ ಬಳಿ ಊಟ ಮಾಡಬಾರ್ದು ಆ ಮನೆಯಲ್ಲಿ ಲಕ್ಷ್ಮಿ ದೇವಿ ನಿಲ್ಲುವುದಿಲ್ಲ ಹಾಗಾಗಿ ವಸ್ತಿಲ ಬಳಿ ಕುಳಿತು ಊಟ ಮಾಡುವುದನ್ನ ಅಶುಭ ಅಂತಲೇ ಪುರಾಣದಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅಗತ್ಯತೆ ಇಲ್ಲದಿದ್ದರೂ ಅನಾವಶ್ಯಕವಾಗಿ ಖರ್ಚು ಮಾಡುವುದು ಲಕ್ಷ್ಮೀ ದೇವಿ ನಿಲ್ಲದೇ ಇರೋದಕ್ಕೆ ಬಹು ಮುಖ್ಯವಾದಂತಹ ಒಂದು ಕಾರಣ ಇಂಥ ಇಂಥವರ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತೆ ಹಾಗೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲೇ ಸ್ಥಿರವಾಸ ಮಾಡಬೇಕೆಂದರೆ ವಾರಕ್ಕೆ ಒಂದು ಬಾರಿಯಾದರೂ ಬಕೆಟ್ ನೀರಿಗೆ ಕಲ್ಲುಪ್ಪು ಸೇರಿಸಿ ಒರೆಸಿ ಮೂಲೆಯಲ್ಲೂ ಕಲ್ಮಶ ಕಸಗಳು ಇರದಂತೆ ನೋಡಿಕೊಳ್ಳಿ ಈ ರೀತಿ ಮನೆಯನ್ನ ಸ್ವಚ್ಛಗೊಳಿಸಿದರೆ ಲಕ್ಷ್ಮೀ ಕಟಾಕ್ಷ ನಿಮ್ಗೆ ದೊರಕುತ್ತದೆ ಎಂದು ಪುರಾಣದಲ್ಲಿ ತಿಳಿಸಿದ್ದಾರೆ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಇದೆ ಈ ರೀತಿ ಉಪ್ಪು ನೀರಿನಲ್ಲಿ ನೆಲ ಒರೆಸುವುದರಿಂದ ಮನೆಯಲ್ಲಿರುವ ಮೈಕ್ರೋ ಬ್ಯಾಕ್ಟೀರಿಯಾವೆಲ್ಲ ಹೋಗಿ ಕುಟುಂಬದವರೆಲ್ಲ ಆರೋಗ್ಯವಾಗಿ ಇರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಆರೋಗ್ಯವೆಂಬುದು ಕೂಡ ಲಕ್ಷ್ಮಿಯ ಸಂಪತ್ತು ಆರೋಗ್ಯವಿದ್ದರೆ ಲಕ್ಷ್ಮೀ ದೇವಿ ಅಲ್ಲಿ ನೆಲೆಸ್ತಾಳೆ ಲಕ್ಷ್ಮೀ ಕಟಾಕ್ಷವಿರುತ್ತೆ ಎನ್ನಲಾಗುತ್ತದೆ ಹೀಗೆ ಗೃಹಿಣಿಯರು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕಟಾಕ್ಷ ದೊರಕುತ್ತದೆ ಈ ಕೆಲಸಕ್ಕೆ ಆಪೋಸಿಟ್ ಅಂದರೆ ವಿರೋಧವಾಗಿ ಕೆಲಸ ಮಾಡಿದರೆ ದರಿದ್ರ ದೇವತೆ ಮನೆಗೆ ಬರುತ್ತಾರೆ ಎಂದು ಹೇಳಲಾಗಿದೆ ಹಾಳಿನ ಸಮುದ್ರದಿಂದ ಲಕ್ಷ್ಮೀದೇವಿ ಉದ್ಭವಿಸಿದ ತಕ್ಷಣವೇ ಇಂದ್ರನಿಗೆ ನಾನು ಎಲ್ಲಿರುತ್ತೇನೆ ಎಂದು ಬಹಳ ಸ್ಪಷ್ಟವಾಗಿ ಹೇಳಿದರು ಧರ್ಮ ಕರ್ಮವನ್ನ ನಿರ್ಲಕ್ಷಿಸಿ ನೀತಿ ನಿಯಮಗಳನ್ನ ಮೀರಿ ಕಾಮದಲ್ಲಿ ಇರುವಂತಹ ವ್ಯಕ್ತಿ ಇರುವ ಸ್ಥಳದಲ್ಲಿ ಲಕ್ಷ್ಮೀದೇವಿ ನಿಲ್ಲದು ಯಾವ ವ್ಯಕ್ತಿಯಾದರೂ ಕುಟುಂಬವಾದರೂ ಸರಿಯೇ ಅಹಂಕಾರ ಮತ್ತು ಅಜ್ಞಾನದಲ್ಲಿ ವ್ಯವಹರಿಸಿ ಮನಸ್ಸಾಕ್ಷಿಗೆ ವಿರೋಧವಾಗಿ ವರ್ತಿಸಿದರೆ ಅಂತಹ ಮನುಷ್ಯರ ಹತ್ತಿರ ಲಕ್ಷ್ಮೀ ದೇವಿಯ ಕಾಲು ಇಡುವುದಿಲ್ಲ ಅತಿ ಆಸೆ ಪಡುವ ಮನುಷ್ಯರ ಹತ್ತಿರವೂ ಸಹ ಲಕ್ಷ್ಮಿಯ ಪಾದದ ಧೂಳು ಸಹ ಇರುವುದಿಲ್ಲ ಕರ್ಮದ ಮೂಲದಲ್ಲಿ ದುರಾಸೆ ಎನ್ನುವುದು ಅತ್ಯಂತ ದೊಡ್ಡದು ಪ್ರತಿ ಪಾಪ ಕರ್ಮಗಳಿಗೂ ಕೂಡ ದುರಾಸೆಯೇ ಮೂಲ ದುರಾಸೆ ಇರುವ ಮನುಷ್ಯರ ಹತ್ತಿರದಲ್ಲೂ ಸಹ ನಾನು ಇರುವುದಿಲ್ಲ ಎಂದು ಸಾಕ್ಷಾತ್ ಲಕ್ಷ್ಮೀದೇವಿ ಇಂದ್ರನಿಗೆ ಹೇಳಿದ್ದಾರೆ ಹಿಂಸೆ ಪ್ರೇರೇಪಿಸುವ ಜಾಗದಲ್ಲಿ ಹಿಂಸಾತ್ಮಕ ಪ್ರದೇಶದಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ಮಾನವ ಮೂಕ ಜೀವಿಗೆ ಹಿಂಸಿಸಿದರೆ ಆ ಜಾಗದಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ಅಷ್ಟೇ ಅಲ್ಲದೆ ಅಂತವರಿಗೆ ತಾಯಿ ಕಷ್ಟ ಕಾರ್ಪಣೆಗಳನ್ನ ನೀಡುತ್ತಾಳೆ ಎಂದು ಶಾಸ್ತ್ರಗಳಲ್ಲೂ ಕೂಡ ತಿಳಿಸಲಾಗಿದೆ ಎಲ್ಲಿ ಸ್ತ್ರೀ ಪೂಜಿಸಲ್ಪಡುತ್ತಾಳೋ ಅಲ್ಲಿ ಲಕ್ಷ್ಮೀ ದೇವಿಯ ಸ್ಥಿರ ನಿವಾಸ ಹೊಂದುತ್ತಾಳೆ ಎಲ್ಲಿ ಮಹಿಳೆಯನ್ನ ಹಿಂಸಿಸಿ ಅಳಿಸಿ ದೌರ್ಜನ್ಯ ಮಾಡುತ್ತಾರೋ ಅಂತಹ ಜಾಗದಿಂದ ಲಕ್ಷ್ಮೀ ದೇವಿ ದೂರ ಹೋಗುತ್ತಾಳೆ ತಮ್ಮವರನ್ನ ಪರರನ್ನು ಗೌರವಿಸುತ್ತ ಸಭ್ಯತೆಯಿಂದ ನಡೆದುಕೊಳ್ಳುವವರ ಹತ್ತಿರ ಲಕ್ಷ್ಮೀದೇವಿ ಇರುತ್ತಾಳೆ ಹಾಗೆ ಮನೆಗೆ ಬಂದ ಅತಿಥಿಯನ್ನು ಗೌರವಿಸುವುದು ಸತ್ಕರಿಸುವುದು ಅವರನ್ನು ಕಾಲಿ ಕೈಯಲ್ಲೇ ಕಳಿಸದೇ ಇರುವುದು ಈ ರೀತಿ ಮಾಡಿದರೂ ಕೂಡ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಅಂದರೆ ಅರಿಶಿನ ಕುಂಕುಮ ತಾಂಬುಲ ಅಥವಾ ಏನಾದರೂ ಸರಿಯೇ ನಿಮ್ಮ ಆತಿಥ್ಯವನ್ನು ನೀಡಿ ಗೌರವದಿಂದ ಕಳಿಸಿದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿಯ ಸ್ಥಿರನ ನಿವಾಸವಾಗುತ್ತದೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ತುಂಬಿ ತುಳುಕುತ್ತದೆ ಎಂದು ಹೇಳಲಾಗಿದೆ ಪ್ರೇಮದಿಂದ ಗಂಡ ಹೆಂಡತಿ ಬಾಂಧವ್ಯದಿಂದ ತಮ್ಮ ಸಂಸಾರ ಜೀವನ ಸಾಗಿಸುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ನೆಲೆಸುತ್ತಾಳೆ ಗಂಡ ಹೆಂಡತಿ ಜಗಳವಾಡಿಕೊಂಡು ಅತ್ತೆ ಸೊಸೆ ಜಗಳವಾಡಿಕೊಂಡು ಕುಟುಂಬದಲ್ಲಿ ಗೌರವವಿಲ್ಲದಂತೆ ಅಸಭ್ಯತೆಯಿಂದ ನಡೆದುಕೊಳ್ಳುವವರ ಮನೆಯಿಂದ ಲಕ್ಷ್ಮೀದೇವಿ ಹೊರ ಹೋಗುತ್ತಾಳೆ ಎಲ್ಲಿ ಅಹಂ ಇರುತ್ತೋ ಎಲ್ಲಿ ಶುಭ್ರತೆ ಇರುವುದಿಲ್ಲವೋ ಅಲ್ಲಿ ಅಮ್ಮನವರು ನಿಲ್ಲುವುದಿಲ್ಲ ಎಂದು ಇಂದ್ರನಿಗೆ ಲಕ್ಷ್ಮೀದೇವಿಯು ಸ್ಪಷ್ಟವಾಗಿ ಹೇಳಿದರು ಆದ್ದರಿಂದ ಲಕ್ಷ್ಮೀದೇವಿಯು ಮನೆಯಲ್ಲಿ ಸ್ಥಿರ ನಿವಾಸಿಸಬೇಕೆಂದರೆ ಲಕ್ಷ್ಮೀದೇವಿಗೆ ಇಷ್ಟವಾಗುವಂತಹ ಕಾರ್ಯವನ್ನು ಮಾಡಿ ಇಷ್ಟವಾಗದಂತಹ ಕಾರ್ಯವನ್ನು ನೀವೇನಾದರೂ ಮಾಡಿದರೆ ಅಲ್ಲಿ ಲಕ್ಷ್ಮಿ ನೆಲೆ ನಿಲ್ಲುವುದಿಲ್ಲ ತಾಯಿಯ ಕೃಪಾ ಕಟಾಕ್ಷ ನಿಮಗೆ ದೊರೆಯುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಒಂದು ಚಿಕ್ಕ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು